ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿದ ಉದಾಹರಣೆ ಇಲ್ಲ. ಎಕ್ಸೆಪ್ಟ್ ಪಂಜಾಬ್, ಆ ಚೆನ್ನೈಯವ್ರಿಗೆ ಒಂದು ಮಾಡಿದಂಥ ಪರಿಸ್ಥಿತಿ ಹೊರತುಪಡಿಸಿದ್ರೆ ಯಾವತ್ತೂ ಕೂಡ ಇಲ್ಲ. ಅದು ವೀರೇಂದ್ರ ಪಾಟೀಲ್ ಟೈಮ್ ಇರ್ಬೋದು, ದೇವರಾಜ ಅರಸು ಟೈಮ್ ಇರ್ಬೋದು, ಮತ್ತೊಂದು ಸಂದರ್ಭ ಇರ್ಬೋದು, ಯಾವಾಗಲೂ ಕೂಡ ಮಾಡಿಲ್ಲ. ಎಲ್ಲಿನೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ನಮ್ಮಲ್ಲಿ ನಾವು ಸ್ವಂತ ಬಲದಿಂದ 115 ಸೀಟ್ಗಳನ್ನು ಪಡೆದ ಮೇಲೆ ನಾವು 130 140 ಪಡಬೇಕು ಅನ್ನೋದು ಉದ್ದೇಶ ಇದೆ. 145-150 ನಮ್ಮ ಟಾರ್ಗೆಟ್ ಇದೆ. ಬಲದಿಂದ ನಾವು ಅಧಿಕಾರ ಬಂದಮೇಲೆ ಶಾಸಕಾಂಗ ಪಕ್ಷದ ಸಭೆ ನಡೀತದೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ವೀಕ್ಷಕರು ಬರ್ತಾರೆ. ಆ ವೀಕ್ಷಕರ ಅಭಿಪ್ರಾಯದಂತೆ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ, ಹೈಕಮಾಂಡು, ತದನಂತರ ಎಐಸಿಸಿ ಅಧ್ಯಕ್ಷರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಿರ್ಣಯ ಮಾಡ್ತಾರೆ. ಹೀಗಾಗಿ ಅವರ ಬೆಂಬಲಿಗರು ಇಂಥ ಅನೇಕ ಹೇಳಿಕೆಗಳನ್ನು ತನಿಸ ಕೊಡುವಂಥದ್ದಾಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಜನ ಇದ್ದಾರೆ ಹಂಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹ ಇದ್ದಂಥವ್ರು. ನನ್ನ ಪ್ರಕಾರ 15-20 ಜನ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಆರ್ ವಿ ದೇಶಪಾಂಡೆ ಅವರು, ಆಮೇಲೆ ನಿಮ್ಮ ರಾಮಲಿಂಗ ರೆಡ್ಡಿ ಅವರು, ಮುನಿಯಪ್ಪನವರು, ಎಷ್ಟು ಬೇಕು ನಿಮ್ಗೆ ಅಷ್ಟು ಇದೆ. ಅನೇಕರು ಇದ್ದಾರೆ, 20-25 ಜನ ಇದಾರೆ. ತುಂಬ ಹಾಗೆ ನೋಡಕ್ಕೆ ಬಹಳಷ್ಟು ಜನ ಇದ್ದಾರೆ, ಸಮರ್ಥರಿದ್ದಾರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ. ಬಹಳಷ್ಟು ಜನ ಸಮರ್ಥರಿದ್ದಾರೆ. ನಾವು ಟ್ರ್ಯಾಪ್ ನಲ್ಲಿ ಬೆಳೆದಲ್ಲ, ಬಹಳಷ್ಟು ಜನ ಸಮರ್ಥರಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಇರಲ್ ಬಾಯ್, ಇವರೆಲ್ಲರೂ ಪರಮೇಶ್ವರ್ ಅವ್ರಿಗೆ ಸಮರ್ಥ ಇರುವ, ರಾಮಲಿಂಗ ರೆಡ್ಡಿ ಅವ್ರಿಗಿಲ್ಲ, ಆರ್ ವಿ ದೇಶಪಾಂಡೆ ಹಿರಿಯರಿದ್ದಾರೆ ಅವ್ರಿಗಿಲ್ವಾ? ಬಹಳಷ್ಟು ಜನಕ್ಕಿದೆ. ಆದ್ರೆ ಪ್ರವಾಸ ಈಗ ನಿರ್ಧಾರ ಮಾಡ್ತಾರೆ ಈಗ, ಯಾಕಂದ್ರೆ ಸಸ್ಯ ಅಧಿವೇಶನ ಕಡು ಬರ್ತದೆ. ಅಧಿವೇಶನ ನಂತರ ಬಹುತೇಕ ನನಗೂ ಕೂಡ ಅದು ಫೈನಲೈಸ್ ಆಗಿದೆ. ನಾನು ಹೇಳೋದು ತಪ್ಪಾಗತ್ತೆ. ಅಧಿವೇಶನದ ಮುಂಚೆ ಮಾಡಬೇಕು, ಅಧಿವೇಶನ ನಂತರ ಮಾಡಬೇಕು, ಅದು ಪಕ್ಷ ನಿರ್ಧಾರ ಮಾಡ್ತದೆ. ಹಾಗಂತ ಒಂದು ಉದ್ದೇಶ ಇದೆ. ಆದರೆ ಇದು ನಮಗೆ ಇನ್ ಬಿಟ್ವೀನ್ ಇದು ಅಧಿವೇಶನ ಬಂದಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಆದರೂ ಕೂಡ ನಾವು ಅದನ್ನು ಸ್ವಾಗತ ಮಾಡ್ತೇವೆ, ಎದುರಿಸ್ತೇವೆ ಅದನ್ನು. ಯಾವಾಗಾದ್ರೂ ಎದುರಿಸ್ಬೇಕಲ್ಲ, ಫೆಬ್ರವರಿಗೆ ಎದುರಿಸಿದ್ರೆ ಏಪ್ರಿಲ್ಗೆ ಎದುರಿಸ್ಬೇಕು, ನಾವು ತಯಾರಿದ್ದೀವಿ. ಸಾಕಾ ಸಂಡೆ? ಎಲ್ಲರೂ ಇರ್ತಾರೆ ಟೀಮ್ನಲ್ಲಿ, ರಾಮಲಿಂಗ ರೆಡ್ಡಿ ಅವರು, ಎಚ್ ಕೆ ಪಾಟೀಲ್, ಎಲ್ಲರೂ ಎರಡು ಟೀಮ್ ಇಲ್ಲ ಏನೋ ಅಂತದ್ದು ನಿರ್ಧಾರ. ಯಾಕಂದ್ರೆ ಈ ಒಂದೇ ಟೀಮ್ ಮಾಡಿ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರದು ಒಂದು ಆಶೆ ಇತ್ತು ಬಹಳಷ್ಟು ಜನರದು. ಆದರೆ ಸಮಯ ಇಲ್ಲ. ಈಗ ಮತ್ತೆ ನೀವು ಬೇರೆ ಹೇಳ್ತಾ ಇದ್ದೀರಾ ಅವಧಿ ಪೂರ್ಣ ಆಗ್ತದೆ ಅಂಥೇಳಿ. ಆದರೆ ಚರ್ಚೆ ನಡೀತಾ ಇರ್ಬೋದು, ನಾವು ತಯಾರಿದ್ದೀವಿ ಅಂತೂ ಕೂಡ ಹೇಳಿದೇವಲ್ಲ. ಆದರೆ ಹೀಗಾಗಿ ಸಮಯ ಒಂದೇ ಟೀಮ್ ಮಾಡ್ಕೊಂಡು ಹೋಗಿ 224 ಮತಕ್ಷೇತ್ರ ಹೋಗೋದು ಕಷ್ಟ ಆಗುತ್ತೆ. ಸಮಯ ಬೇಕಾಗ್ತದೆ, 4-5 ತಿಂಗಳು ಬೇಕಾಗುತ್ತೆ. ಅದು ಎರಡು ಟೀಮ್ ಮಾಡೋದ್ರೆ ಬಹುಶಃ 145-150 ಬೇಕಾಗುತ್ತೆ. ಹೀಗಾಗಿ ಸಮಯದ ಇದ್ರ ನೋಡಿಕೊಂಡು ಆ ನಿರ್ಣಯ ತೆಗೆದುಕೊಳ್ತೀವಿ. ಥ್ಯಾಂಕ್ ಯು.